नमस्कार वीक्षकरे, इवत्तिनी वीडियोदल्लि निमगे ओंदु यूनिक बिजनेस बग्गे हेळ्ता इद्दीनि। ई ओंदु बिजनेस निंद नीवु सावीरार हण संपादने माडबहुदु। ई बिजनेस न यावदे एजुकेशन निमगे बेकागिल्ल, हागू ई बिजनेस नीवु मनेयल्ले स्टार्ट माडबहुदु। ई ओंदु बिजनेस गे निमगे इष्टवाद्रे नीवु स्टार्ट माडबहुदु। ई बिजनेस निंद प्रोडक्ट हेगे माड्तारे हागू रॉ मटेरियल्स इरबहुदु अथवा मार्केटिंग बग्गे एल्ल इन्फॉर्मेशन निमगे हेळ्तीनि। सो वीडियो पूर्तियागि नोडि हागू नम्म YouTube चानल नमस्कार कर्नाटक सब्सक्राइब माड्कोळ्ळि। हागे पक्कदल्लिरुव बेल ऐकान अन्नु प्रेस माडि मत्ते आल अंत क्लिक माडि। ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಸ್ಗಳು ನಿಮ್ಮ ಬಳಿ ಉಚಿತವಾಗಿ ತಲುಪುತ್ತೆ। ಸೋ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪೆನ್ ಮೇಕಿಂಗ್ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ। ಈ ಪೆನ್ ಎಲ್ಲರೂ ಯೂಸ್ ಮಾಡ್ತಾರೆ, ನಿಮಗೆ ಗೊತ್ತಿರಬೇಕು। ಈ ಒಂದು ಬಿಸ್ನೆಸ್ ನಿಂದ ನೀವು ಸಾವಿರಾರು ಹಣ ಸಂಪಾದನೆ ಮಾಡಬಹುದು। ಈ ಬಿಸ್ನೆಸ್ ನ ನೀವು ಪಾರ್ಟ್ ಟೈಮ್ ಜಾಬ್ ಹಾಗೆ ಕೂಡನು ಮಾಡಬಹುದು। ಇದಕ್ಕೆ ಇನ್ವೆಸ್ಟ್ ಎಷ್ಟು ಮಾಡಬೇಕು, ಮಾರ್ಕೆಟಿಂಗ್ ಎಲ್ಲ ಹೇಳ್ತೇನೆ। ಸೋ ಅದರ ಮುಂಚೆ ಈ ಪೆನ್ ಹೇಗೆ ಮಾಡ್ತಾರೆ, ಹೇಗೆ ರೆಡಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ। ಸೊ ಇದಕ್ಕೆ ಅಡಾಪ್ಟರ್ ಫಿಟ್ಟರ್ ಮಷಿನ್ ಅಂತ ಹೇಳ್ತಾರೆ। ಇಲ್ಲಿ ಪೆನ್ ಬ್ಯಾರಲ್ ಗೆ ಪ್ಲಾಸ್ಟಿಕ್ ಅಡಾಪ್ಟರ್ ಗೆ ಫಿಟ್ ಮಾಡುತ್ತೆ। ನೆಕ್ಸ್ಟ್ ಬರುತ್ತೆ ಇಂಕ್ ಫಿಲ್ಲರ್ ಮಷಿನ್। ಇಲ್ಲಿ ಮಾರ್ಕ್ ಅನ್ನು ಸೆಟ್ ಮಾಡಿ ಎಷ್ಟು ಇಂಕು ಬೇಕು ಅಷ್ಟು ಸೆಟ್ ಮಾಡಿರಿ। ಇದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಇಂಕ್ ಫಿಲ್ ಆಗುತ್ತೆ। ನೆಕ್ಸ್ಟ್ ಇದನ್ನು ಪೆನ್ ನೆಡಲ್ ಅಂತ ಹೇಳ್ತಾರೆ। ಸೊ ಈ ಪೆನ್ ನೆಡಲ್ನ ಫಿಟ್ ಮಾಡಲು ಯೂಸ್ ಮಾಡುತ್ತಾರೆ। ಈ ಪೆನ್ ಬ್ಯಾರಲ್ನ ಮೇಲೆ ಸೆಟ್ ಮಾಡಿ ಪ್ರೆಸ್ ಮಾಡಿದರೆ ನೆಡಲ್ ಫಿಟ್ ಆಗುತ್ತೆ। ಇದಕ್ಕೆ ಸೆಂಟ್ರಿಫ್ಯೂಗಲ್ ಮಷಿನ್ ಅಂತ ಹೇಳ್ತಾರೆ। ನಾವು ಪೆನ್ ಬ್ಯಾರಲ್ ಮೇಲೆ ಇಂಕ್ ಫಿಲ್ ಮಾಡುವಾಗ ಕೆಲವು ಏರ್ ಗ್ಯಾಪ್ಸ್ ಬರುವ ಚಾನ್ಸಸ್ ಇರುತ್ತೆ। ಸೊ ಈ ಆ ಮಷಿನ್ ಅನ್ನು ಏರ್ ಗ್ಯಾಪ್ಸ್ ಹೊರಗೆ ತೆಗೆಯುತ್ತೆ, ಇದರಿಂದ ಏರ್ ಗ್ಯಾಪ್ಸ್ ಬರುವ ಚಾನ್ಸಸ್ ಇರುವುದಿಲ್ಲ। ಲಾಸ್ಟ್ ಪ್ರಿಂಟಿಂಗ್ ಮಷಿನ್, ಇಲ್ಲಿ ಪೆನ್ ಬ್ರ್ಯಾಂಡ್ ಇಲ್ಲಿ ನೀವು ಪ್ರಿಂಟ್ ಮಾಡಬಹುದು। ಸೋ ಈ ಒಂದು ಪೆನ್ನ ಮಾಡಲು ನಿಮಗೆ 1 ರೂಪಾಯಿ ಖರ್ಚಾಗುತ್ತೆ। ರಾ ಮಟೀರಿಯಲ್ಸ್ ಬಗ್ಗೆ ಹೇಳಬೇಕಂದ್ರೆ ಒಂದು ಪೆನ್ನ ರೆಡಿ ಮಾಡಕ್ಕೆ ನಿಮಗೆ ಬೇಕಾಗಿರೋದು ಅಡಾಪ್ಟರ್, ಟಿಪ್ಸ್, ಕ್ಯಾಪ್ಸ್ ಹಾಗೂ ಬ್ಯಾರಲ್ಸ್ ಮತ್ತೆ ಇಂಕ್ ಒಂದು ಪೆನ್ನ ರೆಡಿ ಮಾಡುತ್ತೆ। ಸೊ ಈಗ ರಾ ಮಟೀರಿಯಲ್ ಕಾಸ್ಟ್ ಎಷ್ಟು ಅಂತ ನೋಡೋಣ ಬನ್ನಿ। ಈಗ 138 ರೂಪಾಯಿಗೆ ನಿಮಗೆ 850 ಬ್ಯಾರಲ್ಸ್ ಬರುತ್ತೆ, ಹಾಗೂ 450 ರೂಪಾಯಿ ನಿಮಗೆ 15,000 ಅಡಾಪ್ಟರ್ಸ್ ಬರುತ್ತೆ, ಹಾಗೂ 380 ರೂಪಾಯಿಗೆ ನಿಮಗೆ 1 ಕೆಜಿ ಅಥವಾ 1 ಲೀಟರ್ ಇಂಕ್ ಬರುತ್ತೆ, 2,700 ರೂಪಾಯಿಗೆ ನಿಮಗೆ 10,000 ಟಿಪ್ಸ್ ಬರುತ್ತೆ, ಹಾಗೂ 35 ರೂಪಾಯಿಗೆ ನಿಮಗೆ 144 ಕ್ಯಾಪ್ಸ್ ಬರುತ್ತೆ। ಈಗ ಇಬ್ರು ಅಥವಾ 3 ಮಂದಿ ಕೂಡಿ ಈ ಪೆನ್ಸ್ ನ ರೆಡಿ ಮಾಡಲು ಕುಂತ್ರೆ ಸುಮಾರು 600 ಪೆನ್ಸ್ ನೀವು ರೆಡಿ ಮಾಡಬಹುದು 1 ಗಂಟೆಯಲ್ಲಿ। ಹಾಗೂ ಮಷಿನ್ ಬೆಲೆ ನಿಮಗೆ 18,000। ಈ ಮಷಿನ್ ಅಲ್ಲಿ 5 ಸೆಟ್ ಬರುತ್ತೆ, ಅಡಾಪ್ಟರ್ ಮಷಿನ್, ಪ್ರಿಂಟರ್ ಮಷಿನ್, ಇಂಕ್ ಫಿಲ್ಲಿಂಗ್ ಮಷಿನ್, ನಿಪ್ಸ್ ಫಿಕ್ಸ್ ಮಷಿನ್ ಹಾಗೂ ಸೆಂಟ್ರಿಫ್ಯೂಗಲ್ ಮಷಿನ್। ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಲು ನಿಮಗೆ 20,000 ರೂಪಾಯಿ ಖರ್ಚಾಗುತ್ತೆ। ರಾ ಮಟೀರಿಯಲ್ಸ್ ಹಿಡಿದು ಮಷಿನ್ ಎಲ್ಲ ಹಿಡಿದು 20,000 ರೂಪೀಸ್ ನಿಮಗೆ ಖರ್ಚಾಗುತ್ತೆ। ಈಗ ನಿಮಗೆ ಮಾರ್ಕೆಟಿಂಗ್ ಬಗ್ಗೆ ಹೇಳಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ ಸ್ಕೂಲ್ಸ್ಗೆ ಹೋಗಿ, ಕಾಲೇಜಸ್ಗೆ ಹೋಗಿ, ರಿಟೇಲ್ ಶಾಪ್ಸ್, ಸ್ಟೇಷನರಿ ಶಾಪ್ ಅಥವಾ ಬುಕ್ ಶಾಪ್ಸ್ನ ಅಥವಾ ಬುಕ್ಸ್ ಸೇಲ್ ಮಾಡ್ತಾರಲ್ಲ, ಸೊ ಅಲ್ಲಿ ಹೋಗ್ಬೋದು ನೀವು। ಅಲ್ಲಿಂದ ಅವ್ರ ಜೊತೆ ಕಾಂಟ್ಯಾಕ್ಟ್ನ ಮಾಡ್ಕೊಳ್ಳಿ, ನಿಮ್ಮ ಊರಲ್ಲಿ ಅಂಥ ಬುಕ್ ಸ್ಟಾಲ್ಸ್ಗಳು ಎಷ್ಟಿವೆ ಅವ್ರ ಜೊತೆ ಅಷ್ಟ್ರ ಜೊತೆ ನೀವು ಕಾಂಟ್ಯಾಕ್ಟ್ನ ಮಾಡ್ಕೊಳ್ಳಿ, ಅವ್ರ ಜೊತೆ ಡೀಲ್ನ ಮಾಡ್ಕೊಳ್ಳಿ। ಹಾಗೂ ಈ ಮಷಿನ್ ಅಥವಾ ರಾ ಮಟೀರಿಯಲ್ಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸೊ ಅಲ್ಲಿಂದ ನಿಮಗೆ ಮ್ಯಾನುಫ್ಯಾಕ್ಚರ್ ಡೀಲರ್ ನಂಬರ್ ಇದೆ, ಸೊ ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು। ರಾ ಮಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ, ಮಷಿನ್ ಕೂಡ ಪ್ರೊವೈಡ್ ಮಾಡ್ತಾರೆ, ಅವ್ರ ಜೊತೆ ಮಾತಾಡಿ ನೀವು। ಸೊ ವೀಕ್ಷಕರೇ, ಈ ವಿಡಿಯೋದಲ್ಲಿ ಇಷ್ಟೇ। ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತಾರೆ, ಹಾಗೂ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ ನಮಸ್ಕಾರ ಕರ್ನಾಟಕಗೆ ಸಬ್ಸ್ಕ್ರೈಬ್ ಮಾಡ್ತೀರಿ। ಜೈ ಹಿಂದ್, ಜೈ ಕರ್ನಾಟಕ।